ಹಿಂದುತ್ವದ ಮಹಾಸಭಾ ಬೆಂಬಲ ಕೊಟ್ಟಿಲ್ಲವರು ಎಲ್ಲಿ ಕೊಟ್ಟಾರ? ನಮ್ಮ ಹೋರಾಟದಿಂದಲೇ ವೀರಶೈವ ಲಿಂಗಾಯತರಿಗೆ ಬೊಮ್ಮಾಯಿಯವರು ನಮ್ಮ ಒತ್ತಡದಿಂದ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಿಂದ ಶೋಭಾ ಕರಂದ್ಲಾಜೆ ವಿಶೇಷ ಮುತುವರ್ಜಿ ಅಮ್ಮ ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ನಮ್ಮನ್ನು ಕರೆಸಿ ಮಾತಾಡಿ ನಾವು ಬರೇ ಪಂಚಮ ಶಾಲೆಗಳಿಗೆ ಅಷ್ಟೇ ನಾವು ಮೀಸಲಾತಿ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಎಲ್ಲ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬೇಕಾಗ್ತದೆ. ಮತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ನಾವು ಹೆಚ್ಚು ಮಾಡಬೇಕಾಗ್ತದೆ, ಹಾಲ ಮತ್ತದವ್ರಿಗೆ ಎಷ್ಟು ಕೊಡಬೇಕಾಗ್ತದೆ ನಾನು ಕನ್ವಿನ್ಸ್ ಮಾಡಿದ್ಮ್ಯಾಗ ನಾನು ಹೇಳಿದೆ. ಆಯಿತು, ನಮ್ಮ ಬರೇ ಪಂಚಮ ಶಾಲೆಗಳು ಬೇಡ, ಎಲ್ಲ ಲಿಂಗಾಯತರಿಗೆ ಕೊಟ್ರಂದೆ. ಇವತ್ತು ಏನರೇ ವೀರಶೈವ ಲಿಂಗಾಯತರಿಗೆ ನಮ್ಮ ಬೊಮ್ಮಾಯಿಯವರು ಏನು ಕೊಟ್ಟರಲ್ಲ 2D ಸಮಸ್ತ ವೀರಶೈವ ಲಿಂಗಾಯತರು ಕೊಟ್ಟಾರ, ಎಲ್ಲ ಜಾತಿ ಅದರ ಉಪಜಾತಿ ಯಾವೇ ಬರಲಿ, ಅದ್ರ ಜೊತೆಗೆ ಮರಾಠರಿಗೆ ಕೊಟ್ಟರು, ಜೈನರಿಗೆ ಕೊಟ್ಟರು, ಕ್ರಿಶ್ಚಿಯನ್ರಿಗೆ ಕೊಟ್ಟರು. ಈ ರೀತಿ ನಮ್ಮ ಪಂಚಮಸಾಲಿ ಹೋರಾಟದಿಂದಲೇ ಇಷ್ಟೆಲ್ಲ ಜನಾಂಗಕ್ಕೆ ಲಾಭ ಆಗಿದೆ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ವಿಚಾರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭಾದ ಏನೂ ವೀರಶೈವ ಲಿಂಗಾಯತರಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ. ಅದು ಒಂದು ಕಾಂಗ್ರೆಸ್ಸಿನ ಒಂದು ಕಂಪನಿ, ಅಲ್ಲಿರೋರು ಭೀಮಣ್ಣ ಕಂಡ್ರೆ, ಶಾಮನೂರು ಅವರಿಬ್ಬರು, ಈಗ ನಡ್ಬರ್ಕ್ ಬಂದಿದ್ದು ಯಡಿಯೂರಪ್ಪ ಶರಟ್ಟೆ. ಯಡಿಯೂರಪ್ಪನೂ ಮೊದಲು ಅವ್ರು ತೊಗೊಂಡಿದ್ದಿಲ್ಲ, ಮುಖ್ಯಮಂತ್ರಿ ಆದಮ್ಯಾಗ ಪಾಪ ಅವ್ರ ಮಗಳನ್ನೇನೋ ಮಹಿಳಾ ವೀರಶೈವ ಅಧ್ಯಕ್ಷ ಮಾಡಿ ಒಳಗೆ ಹಾಕ್ಕೊಂಡು ಮೂರು ಕಂಪ್ನಿಯವರು, ಮೂರು ಲಿಂಗಾಯತರ ಲೀಡರ್ ಅಂತ ಹೇಳಿ ತೋರ್ಸಲಕ್ಕೆ ಮಾಡಿದ್ದು. ಅದು ಅವರೇನು ಲಿಂಗಾಯತರು ಉದ್ಧಾರ ಮಾಡಲಿಕ್ಕೆ ಮಾಡಿದ್ದು. ಆ ಲಿಂಗಾಯತನೂ ಶಬ್ದನೂ ಇಲ್ಲ ಅಲ್ಲಿ. ನೀವು ಹೋಗಿ ನೋಡ್ರಿ, ಅಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಐತಿ, ಅದು ಬಯಲಾದಾಗ ಅಮೆಂಡ್ಮೆಂಟು ಆಗಿಲ್ಲ. ಈಗ ಲಿಂಗಾಯತರದ ಅನಿವಾರ್ಯ ಐತತ್ತು, ಲಿಂಗಾಯತರು ಲಿಂಗಾಯತರದ ಬಡ್ದಾಳ್ಕತ್ತಾರ. ಎಲ್ಲಿವರೆಗೆ ಮೀಸಲಾತಿ ನಮಗೆ ಉಪಜಾತಿ ಆಧಾರದ ಮೇಲೆ ಸಿಕ್ತಿದ್ರೆ ನಾವು ಮೀಸಲಾತಿ ಅದನ್ನಕ್ಕೆ ನಾವು ಕೇಳೋರು. ನಾಳೆ ನಾವು ಒಂದೊಳ್ಳೆ ಹಿಂದೂ ಪಂಚಮಸಾಲಿ ಬರ್ಸಿದ್ರೆ ನಮ್ಗೆ ಸಿಕ್ತೈತಂದ್ರೆ ನಾವು ನಮ್ಮ ಸಮಾಜಕ್ಕೂ ಕರೆ ಕೊಡ್ತೀವಿ, ಇನ್ಮ್ಯಾಗ ಹಿಂದೂ ಪಂಚಮಸಾಲಿ ಬರೀರಿ, ಹಿಂದೂ ಕುಡಕ್ಲಿಗೆ ಯಾರು ಬರೀರಿ, ಹಿಂದೂ ರೆಡ್ಡಿಗೆ ಬರ್ರಿ, ಎಲ್ಲರೂ ಹಿಂದೂ ಗಾಣಿಗೆ ಬರೀತಾರೆ. ಈಗ ಅವ್ರು 2A ಸಿಕ್ಕಿದೆ, ಅಲ್ಲೇ ಲಿಂಗಾಯತರ ಬರ್ದಾರೇನ್ರಿ ಯಾರು ಬರೀದಿಲ್ಲ ಅವರು ಯಾರು, ಎಲ್ಲ ಸಮುದಾಯದವರು ಇವತ್ತು ಹಿಂದೂ ಅಂತ ಹೆಚ್ಚು ಮುಂದೆ ತಮ್ಮ ಉಪಜಾತಿ ಬರಲ್ಲ. ಹೀಗಾಗಿ ಜನಗಣತಿ ಒಳಗೆ ಸಹಜವಾಗಿಯೇ ಲಿಂಗಾಯತರು 6ನೇ ನಂಬರ್ಗೆ ಹೋಗ್ಯಾರ. ಕಾರಣ ಏನಂದರೆ ಉಪಜಾತಿಗಳನ್ನು ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ವೀರಶೈವ ಮಹಾಸಭಾದವ್ರು ಮೊದಲು ಸ್ಪಷ್ಟಪಡಿಸ್ಬೇಕು, ಕರ್ನಾಟಕದಲ್ಲಿ ಭೀಮಣ್ಣ ಕಂಡ್ರೆ ಅಂದರೆ ಈಶ್ವರ ಕಂಡ್ರೆ ಶಾಮನೂರು ಪ್ರಭಾವಿ ಲಿಂಗಾಯತ ಮುಖಂಡ್ರೆ ಕಾಂಗ್ರೆಸ್ನಾಗ ಅದಾರ. ಮೊದಲು ನಮ್ಮ ಲಿಂಗಾಯತರಿಗೆ ಇಲ್ಲಿ ಮೀಸಲಾತಿ ಕೊಡ್ರಿ. ನಾವೇನು ಮಾಡೀವಲ್ಲ ಬೊಮ್ಮಾಯಿಯವ್ರ ಕಾಲದಾಗ ಏನು 2D ಮಾಡೀವಲ್ಲ, ಆ ಮೀಸಲಾತಿಯನ್ನು ಕೊಡ್ರಿ. ಕೇಂದ್ರದ ಮೇಲೆ ಏನು OBC ಒಳಗೆ ಹೆಂಗೆ ಒಕ್ಕಲಿಗರನ್ನ ದೇವೇಗೌಡ ಸೇರಿಸಿದ್ರಲ್ಲ, ಹಂಗೆ ಕೇಂದ್ರದಲ್ಲಿ OBCಗೆ ಲಿಂಗಾಯತನ ಸೇರಿಸೋದು ನಾವು ಮಾಡ್ತೀವಿ, ನಮ್ಮ ಶಕ್ತಿ ಐತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.